ಆ ಸಮಯದಲ್ಲಿ ದೇವರು ನನಗೆ ಹೇಳಿದ್ರು, ಈ ಪ್ರೇಯರ್ ಅನ್ನು ವೀಕ್ಷಿಸುತ್ತಿರುವ 17 ಜನರ ಹೃದಯ ಸಂಬಂಧಿ ರೋಗಗಳನ್ನು ದೇವರು ತೆಗೆದುಹಾಕಿದ್ದಾರೆ. ಇದನ್ನ ವಿಶ್ವಾಸದಿಂದ ನೀನು ಸ್ವೀಕರಿಸಿದರೆ, ನಂಬಿದರೆ ಅದ್ಭುತ ಕಾಣುವೆ. ನಿನ್ನ ನಂಬಿಕೆ ಮೇಲಿದೆ. ನನ್ನ ಪ್ರಾರ್ಥನೆ ದೇವರ ಕರುಣೆ ಮತ್ತು ನಿನ್ನ ನಂಬಿಕೆ, ನಿನ್ನ ನಂಬಿಕೆ ಮೇಲಿದೆ. ಅದೇ ತರ ಕಾಲಿನ ಮಂಡಿಯ ಕೆಳಗೆ ನೋವಿರುವ 145 ಜನರಿಗೆ ದೇವರು ಸೌಖ್ಯ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಕೊಡ್ತಾನೆ ಇರ್ತಾರೆ. ನೀವು ಈ ಸಂದೇಶ ಕೇಳುವಾಗ ಕೂಡ ಅನೇಕರಿಗೆ ಸೌಖ್ಯ ಬರ್ತಾ ಇರುತ್ತೆ. ಯಾಕೆಂದ್ರೆ ಬೈಬಲ್ ಹೇಳುತ್ತೆ, 107 ಕೀರ್ತನೆ 20 ವಾಕ್ಯ, ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಸೌಖ್ಯಪಡಿಸಿದರು. ಸೊ ದೇವರ ವಾಕ್ಯ ಆಲಿಸುವುದರಿಂದ ವಿಶ್ವಾಸ, ರೋಮನ್ 10:17, ಆಲಿಸುವುದರಿಂದ ವಿಶ್ವಾಸ, ದೇವರ ವಾಕ್ಯ ಆಲಿಸುವುದರಿಂದ ಶುದ್ಧೀಕರಣ, ದೇವರ ವಾಕ್ಯ ಆಲಿಸುವುದರಿಂದ ಪವಿತ್ರಾತ್ಮ, ದೇವರ ವಾಕ್ಯ ಸಾರಲ್ಪಡುವ ವಾಕ್ಯ ಕೇಳುವಾಗ ಸೌಖ್ಯ. ಸೊ ಇದನ್ನ ನೀವು ಕೇಳುವಾಗ ಆಟೋಮೆಟಿಕ್ ಆಗಿ ಸೌಖ್ಯ, ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಸೇರುತ್ತೆ. ಯಾಕೆಂದ್ರೆ ಇದೊಬ್ಬ ಸಾಮಾನ್ಯ ಮನುಷ್ಯನ ವಾಕ್ಯವಲ್ಲ, ಸಾಕ್ಷಾತ್ ಯೇಸುವಿನ ವಾಕ್ಯ. ಇವತ್ತು ನಾನು ನಿಮ್ಮ ಹತ್ರ ಹೇಳೋದು ವಿಮೋಚನೆ ಕಾಂಡ 20:12 ವಾಕ್ಯ. ನೀನು ನಿನ್ನ ತಂದೆ ತಾಯಿಯನ್ನು ಗೌರವಿಸು, ಗೌರವಿಸಿದರೆ ದೇವರು ನಿನಗೆ ನೀಡಿದ ನಾಡಿನಲ್ಲಿ ಬಹುಕಾಲ ಬಾಳುವೆ. ನಿನ್ನ ತಂದೆ ತಾಯಿಯನ್ನು ನೀನು ಗೌರವಿಸಿದರೆ ಬಹುಕಾಲ ಬಾಳುವೆ, ಗೌರವಿಸದೆ ಇದ್ದರೆ ಬಹು ಬೇಗ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನಗೆ ಜಾರ್ಜ್ ವಾಷಿಂಗ್ಟನ್, ಅಮೆರಿಕದ ಅಧ್ಯಕ್ಷರು, ಅವ್ರದ್ದು ಬುಕ್ ಓದ್ತಾ ಇದ್ದೆ. ಬಹಳ ವರ್ಷದ ಹಿಂದೆ ಅವರು ಸಣ್ಣ ಯೌವನಸ್ಥರು, ತರುಣ ಆದಾಗ ಬಹಳ ಕಷ್ಟ ಅವರಿಗೆ. ಅವರಿಗೆ ಒಂದು ತುಂಬ ದೂರದೂರಿನಲ್ಲಿ ಕೆಲಸ ಸಿಗತ್ತೆ, ವೀಸಾ ಟಿಕೆಟು ಎಲ್ಲ ಬಂದ್ಬಿಡುತ್ತೆ, ಅಡಗ್ನಲ್ಲಿ ಹೋಗಬೇಕು. ಅವ್ರಿಗೆ ನೋಡಿದ ತಕ್ಷಣ ನಾಳೆನೆ ಹೋಗ್ಬೇಕು, ಇವತ್ತೇ ಅಡಗ್ನಲ್ಲಿ ಹೋಗ್ಬೇಕು. ಸೀದಾ ಮನೆಗೆ ಹೋದ್ರು. ಮನೆಗೆ ಹೋಗಿ ಮಮ್ಮಿ ಹೇಳಿದ್ರು, ಮಮ್ಮಿ ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳ, ಆದ್ರೂ ತುಂಬ ದೂರ, ಸುಮಾರು 1,000-1,500 ಕಿಲೋಮೀಟರ್ ದೂರ. ಅಮ್ಮ ಹೋಗ್ತಾ ಇದ್ದೀನಿ, ಬ್ಲೆಸ್ ಮಾಡಿ. ಅಮ್ಮ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡಿದ್ರು. ಬ್ಲೆಸ್ ಮಾಡ್ತಾ ಮಾಡ್ತಾ ಅಮ್ಮನ ಕಣ್ಣಲ್ಲಿ ಕಣ್ಣೀರು ಬಂತು. ಜಾರ್ಜ್ ವಾಷಿಂಗ್ಟನ್ ನೋಡಿದ್ರು, ಅಮ್ಮ ಯಾಕೆ ಮಾಡ್ತಾ ಇದೀಯ? ಇಲ್ಲ, ನಿನ್ನನ್ನು ಇಲ್ಲಿಟ್ಕೊಂಡು ಸಾಕಿದ್ದು, ಎಲ್ಲೋ ದೂರ ದೂರಕ್ಕೆ ಹೋಗ್ತೀಯ, ಇಲ್ಲಿ ನನಗೇನಾದ್ರೂ ಆದರೆ ಅಥವಾ ನಿನಗೇನಾದರೂ ಆಗಬಾರ್ದು ಆದರೆ ನನಗೆ ಯಾರಿದ್ದಾರೆ ಕಂದ, ಹುಷಾರಾಗಿರು, ನೀನು ಹೋಗೋದು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ತಕ್ಷಣ ಜಾರ್ಜ್ ವಾಷಿಂಗ್ಟನ್, ಅಮ್ಮ ನಿನ್ನ ಕಣ್ಣೀರು ನಿನ್ನ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲಮ್ಮ, ನಾನು ಹೋಗಲ್ಲಮ್ಮ, ಇಲ್ಲೇ ಯಾವ್ದಾದ್ರು ಸಣ್ಣ ಕೆಲಸ ಮಾಡಿದ್ರು ನಿನ್ನ ಸಾಕ್ತೀನಿ ನಾನು ಅಂತೇಳಿ ದೊಡ್ಡ ಕೆಲಸ, ಆ ಟಿಕೆಟು ಎಲ್ಲ ವೀಸಾ ಎಲ್ಲ ಅರ್ಧ ಹಾಕ್ಬಿಟ್ರು. ಅವಾಗ ಅಮ್ಮ ಹೇಳಿದ್ರು, ದೇವರು ಕಾಪಾಡ್ತಾರೆ, ನಿನ್ನ ತಂದೆ ತಾಯಿಯನ್ನು ಗೌರವಿಸು, ದೇವರು ನೀನಿರುವ ನಾಡಿನಲ್ಲಿ ಬಹುಕಾಲ ಬಾಳುವೆ. ಆ ತಾಯಿ ತಲೆ ಮೇಲೆ ಕೈ ಇಟ್ಟು ಬಹುಕಾಲ ಬದುಕಿದ್ರು, ಅಣ್ಣರಿಯಾಗಿ ಬದುಕಲಿಲ್ಲ, ಅಮೆರಿಕದ ಅಧ್ಯಕ್ಷರಾದರು. ಇವತ್ತು ಕೂಡ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಜಾರ್ಜ್ ವಾಷಿಂಗ್ಟನ್ ಅಂದರೆ ಎಲ್ರಿಗೂ ಗೊತ್ತು. ಎಲ್ಲಿಂದ ಬಂತು? ಅದು ಅವ್ರ ತಾಯಿಯ ಆಶೀರ್ವಾದ, ತಂದೆಯ ಆಶೀರ್ವಾದ. ನಿಮಗೂ ಒಂದು ತಂದೆ ಇದ್ದಾರೆ, 600 ಕೋಟಿ ಜನರಲ್ಲಿ ಒಂದು ತಂದೆ, ಒಂದು ತಾಯಿ. ನನಗೆ ಬಹಳ ಜನರು 35 ವರ್ಷದಿಂದ ಸುವರ್ತೆ ಸರ್ವದರಿಂದ ಬಹಳ ಕೌನ್ಸಿಲಿಂಗ್ ಕೂತಾಗ ಬಹಳ ವಿಷಯಗಳು ಗೊತ್ತಾಗಿದೆ. ಅದರಲ್ಲಿ ಒಂದು ವಿಷಯ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೈದರಾಬಾದ್ ಕರ್ನಾಟಕ, ಸುಮಾರು 25-30 ವರ್ಷದ ಹಿಂದೆ ನಾನು ಅಲ್ಲೆಲ್ಲ ಹೋಗ್ತಿದ್ದೆ, ಬಹಳ ಹೋಗ್ತಿದ್ದೆ. ಆಗ ಇಂದಿನ ಬಿಷಪ್ ರಾಬರ್ಟ್ ಮಿರಾಂಡಾ ಫಾದರ್ ಆಗಿದ್ದರು. ನಾ ಇಬ್ಬರು ಎಲ್ಲ ಕಡೆ ಹೋಗ್ತಿದ್ವಿ. ನಾನು ಒಂದಿನ ಕೂಡ
ಸುಮ್ಮನೆ ಇರೋಕೆ ಇಷ್ಟ ಇಲ್ಲ, ಡಾಕ್ಟ್ರ್ ಬೇರೆ ಹೇಳಿಬಿಟ್ಟಿದ್ದಾರೆ ಸ್ವಲ್ಪ ದಿನ ಬದುಕ್ತೀಯ ಅಂತ, ಮಾತ್ರ ಎಲ್ಲ ತೊಗೊಂಡಿದ್ನಲ್ಲ ಅದಕ್ಕೆ. ನಾನು ಅದಕ್ಕೆ ಇರೋಷ್ಟು ದಿನ ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಯಾವಾಗ ಬಿಟ್ಟಿದ್ರು ಯಾರು ಕರೆದ್ರು ಸುವರ್ತೆ ಸ್ಥಾನಕ್ಕೆ ಫಾದರ್ ರಾಬರ್ಟ್ ಮಿರಾಂಡಾ, ಈಗಿನ ಬಿಷಪ್ ರಾಬರ್ಟ್ ಮಿರಾಂಡಾ, ನಾವು ಹೋಗ್ತಾ ಇದ್ವಿ. ಅವಾಗ ಒಬ್ಬರು ನನ್ನ ಹತ್ರ ಬಂದರು, ಯಾರಿಗೂ ಗೊತ್ತಿಲ್ಲ ಈ ವಿಷಯ, ಅವರು ಪಾಸ್ಟರ್ ಮೆಥಡಿಸ್ಟ್ ಸಭೆಯವರು, ಅವರು ಆಂಧ್ರದಲ್ಲಿ ಎಲ್ಲೋ ಇದ್ದಾರೆ, ಕನ್ನಡದವರು. ಬಂದರು ಬರೆದ ನಿಮ್ಮನ್ನು ನೋಡಬೇಕು ಅಂದರು. ನಾನು ಯಾರೋ ಇರಬೇಕು, ಏನು ವಿಷಯ? ಅವ್ರ ಮುಖದಲ್ಲಿ ದುಃಖದ ಛಾಯೆ. ನಾನು ಕೇಳಿದೆ, ಏನಿದೆ, ಯಾರು ನೀವು, ಏನು ಹೆಸರು? ನನ್ನ ಹೆಸರು ಇಂಥದ್ದು, ನಾನು ಪಾಸ್ಟರ್, ಒಂದು ಹಳ್ಳಿಯಲ್ಲಿ 350 ಎಲ್ಲ ಮೆಥಡಿಸ್ಟ್ ಫ್ಯಾಮಿಲಿಗಳಿಗೆ ನಾನೇ ಪಾಸ್ಟರ್. ಪ್ರತಿದಿನ ಪ್ರೇಯರ್, ಪ್ರತಿದಿನ ಪ್ರತಿ ಭಾನುವಾರ ಪ್ರೇಯರ್. ನಮ್ಮ ಊರಿನಲ್ಲಿ ಪೊಲೀಸ್ ಬರಲ್ಲ, ನಾನು ಹೇಳಿದ್ದಕ್ಕೆಲ್ಲರೂ ಕೇಳ್ತಾರೆ. ನಮ್ಮ ಊರಿನಲ್ಲಿ ಶಾಂತಿ ಸಮಾಧಾನ, ಡೈಲಿ ಸಾಯಂಕಾಲ ಆದರೆ ದೇವರ ವಾಕ್ಯ, ಭಾಳ ಚೆನ್ನಾಗಿತ್ತು ಬ್ರದರ್. ನನಗೆ ಹೆಂಡತಿ ಇದ್ದಾಳೆ, 3 ಗಂಡು ಮಕ್ಕಳು, ಕೊನೆಯವಳು ನನ್ನ ಮಗಳು, ಮುದ್ದು ಮಗಳು, ಸುಂದರಿ ಮಗಳು. ಅವಳು ವಿಷಯವಾಗಿ ಬಂದಿದ್ದು, ಅವಳಿಗೆ ನೀವು ಅಂದ್ರೆ ತುಂಬ ಇಷ್ಟ ಬ್ರದರ್. ಅವಳು BSc ನರ್ಸಿಂಗ್ ಮಾಡಬೇಕು ಅಂತ ಒಂದು ಸಿಟಿಗೆ ಕಲಿಸಿದ್ವಿ ಓದೋದಕ್ಕೆ, ಅಲ್ಲಿ PG ಎಲ್ಲ ಮಾಡಿದ್ವಿ. ಆದರೆ ಕೆಲವರು ನೋಡಿದವ್ರು ಬಂದು ಹೇಳಿದ್ರು, ನಿಮ್ಮ ಮಗಳು ಪಾಸ್ಟರ್, ಯಾವುದೋ ಒಬ್ಬ ಮುಸಲ್ಮಾನ್ ಹುಡುಗನ ಜೊತೆಗೆ ಬೈಕ್ನಲ್ಲಿ ಓಡಾಡೋದು, ಮಾಲಲ್ಲಿ ಹೋಗೋದು ನಾನು ನೋಡಿದ್ವಿ. ಸೊ ಈ 3 ತಮ್ಮಂದರು ಹೋಗಿ ನೋಡಿದ್ರು, ಅದು ಸತ್ಯವಾಗಿತ್ತು. ಅಲ್ಲಿಂದ ಅವರು ಬಂದು ಕರ್ಕೊಂಬಂದರು, ಎರಡು ಹೊಡ್ತಾ ಹೊಡೆದ್ರು. ಅವಳಿಗೆ ಆ ಹುಡುಗನೇ ಬೇಕು, ಅಷ್ಟು ಅಟ್ರಾಕ್ಟ್ ಮಾಡಿಬಿಟ್ಟಿದ್ದ. ಈಗ ಏನು ಮಾಡೋದು ಗೊತ್ತಿಲ್ಲ, ಕಾಲೇಜಿಗೆ ಬಿಟ್ಟಿದ್ದಾರೆ. ಇವರ ಅಣ್ಣನು ತಮ್ಮನ ಹೋಗೋದು ಕರ್ಕೊಂಬರೋದು ಎಲ್ಲ ಮಾಡ್ತಾಯಿದ್ದಾರೆ. ಬ್ರದರ್ ನೀವು ಹೇಳಿದ್ರೆ ಕೇಳ್ಬೋದು. ಅವಳಿಗೆ ನೀವು ಅಂದರೆ ಬ್ರದರ್ TK George ಅಂದರೆ ಜೀವ, ನಿಮ್ಮ ಹಾಡುಗಳಂದ್ರೆ ಅವಳಿಗೆ ತುಂಬ ಪ್ರಾಣ. ಸಾಯಂಕಾಲ ಮೀಟಿಂಗ್ ಟೈಮ್ನಲ್ಲಿ ಕರ್ಕೊಂಬರ್ತೀನಿ, ಒಂದು 5 ಹೇಳಿ ಬ್ರದರ್. ಆಯಿತು, ಸಾಯಂಕಾಲ ಬಂದರು ಸುಂದರಿ, ಭಾಳ ಚೆನ್ನಾಗಿತ್ತು. ನಾನು ಅವಳಿಗೆ ಬುದ್ಧಿ ಹೇಳಿದೆ, ಈ ಕುದುರೆಯನ್ನು ನೀರಿನ ಬಾವಿ ಹತ್ರ ಕರ್ಕೊಂಡು ಹೋಗ್ಬೋದು, ನೀರು ತೋರಿಸ್ಬೋದು, ಕುಡಿಯೋದು ಬಿಡೋದು ಕುದುರೆಗೆ ಸೇರಿದ್ದು. ನಾನು ತುಂಬ ಬುದ್ಧಿ ಹೇಳಿದೆ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದೆ. ಅದಾಗಿ ಸ್ವಲ್ಪ ದಿನಕ್ಕೆ ಯಾರೋ ಒಬ್ಬರು ಫೋನ್ ಮಾಡಿದ್ರು, ಬ್ರದರ್ ಪಾಸ್ಟರ್, ಪಾಸ್ಟರ್ ಹೆಂಡತಿ ಅವರ 3 ಮಕ್ಕಳು ಮನೆಯ ಹಿಂಭಾಗದಲ್ಲಿದ್ದ ಅರಳಿ ಮರದಲ್ಲಿ ನೇಣು ಹಾಕ್ಕೊಂಡು ಸತ್ತೋದ್ರು. ಅವ್ರ ಜೇಬಿನಲ್ಲಿ ಒಂದು ಚೀಟಿ ಇತ್ತು, ಮಾನ ಹೋದ್ಮೇಲೆ ಜೀವ ಯಾಕೆ? ನನ್ನ ಹೆಂಡತಿ ಓಡೋದ್ಲು, ಅವ್ರಿಗೆ ನ್ಯಾಯ ನೀತಿ ಆದರ್ಶವಾಗಿದೆ ನನ್ನ ಕುಟುಂಬದ. ನನ್ನ ಮಗಳು ದೇವರ ಪ್ರಾರ್ಥನೆಯಲ್ಲಿ ಬೆಳೆಸಿದ ಮಗಳು ಕಾಮಕ್ಕೆ ಮೋಹಕ್ಕೆ ಬಲಿಯಾಗಿ ಓಡೋದ್ಲು, ನನಗೆ ಅರ್ಹತೆ ಇಲ್ಲ, ನಾನು ಈ ಸ್ವತ್ರ ಹೋಗ್ತೀನಿ. ಅವರೆಲ್ಲರೂ 5 ನೇಣು ಹಾಕೊಂಡ್ರು. ಅಪ್ಪ ಸತ್ರೇನು, ಅಮ್ಮ ಸತ್ರೇನು, ಕುಟುಂಬದ ಮಾನ ಮರ್ಯಾದೆ ಹರಾಜ್ ಆದ್ರೇನು? ನಾವು ಕಾಮಕರು, ಲೈಲಾ ಮಜ್ಜುನುಗಳು, ರೋಮಿಯೋ ಜೂಲಿಯೆಟ್, 5 ಜನರ ಹೆಣದ ಮೇಲೆ ಮದುವೆ. ಯಾರಾದರೂ ಒಬ್ಬ ಕಿಸಕ್ಕಂತ ನಕ್ಕ ಅಂದ ತಕ್ಷಣ ಅವನು ಹಿಂದೆ ಹೋಡೋ ನಮ್ಮ ಕುಟುಂಬದ ಹೆಣ್ಣು ಮಕ್ಕಳು. ಅಪ್ಪ ಅಮ್ಮ ಸರ್ವನಾಶ ಆದರೂ ಪರವಾಗಿಲ್ಲ, ಇವರಿಗೆ ಒಬ್ಬ ಕಾಮಕ ಬೇಕು, ಅದು ಪ್ರೇಮಿ ಎಂಬ ಹೆಸರಿನಲ್ಲಿ ಬೇಕು. ನೀವು ಹುಟ್ಟುವಾಗ್ಲೇ ನಿಮಗೆ ಹೆಸರಿಟ್ಟಿದ್ದು ನಿಮ್ಮ ಅಪ್ಪ ಅಮ್ಮ, ನಿಮಗೆ ಮಾರ್ಗ ತೋರಿಸಿದ್ದು ಅಪ್ಪ ಅಮ್ಮ, ಬೆಳೆಸಿದ್ದು ನಿಮ್ಮ ಅಪ್ಪ ಅಮ್ಮ, ಕಲಿಸಿದ್ದು ನಿಮ್ಮ ಅಪ್ಪ ಅಮ್ಮ. ಒಂದು 15-16 ಆದ ತಕ್ಷಣ ಎಷ್ಟೋ ಜನ ಹುಡುಗಿಯರು, ಎಷ್ಟೋ ಜನ ಹುಡುಗರು ಕೂಡ ಕಾಮಕ್ಕೆ ಮೋಹಕ್ಕೆ ಬಲಿಯಾಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಫೋನ್ ಬಂದ ಮೇಲೆ ಫೇಸ್ಬುಕ್ಕು ಬೇಡದೇ ಇರೋದೆಲ್ಲ ನೋಡಿ 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 ಮನಸ್ಸು ಹಾಳಾಗೋಗಿದೆ.
ಹೃದಯದ ಕನ್ನಡಿ ಮುಖ, ಹೃದಯದಲ್ಲಿರೋದು ನಮ್ಮ ಬಾಯಲ್ಲಿ ಬರುತ್ತೆ. ಎಸ್ ಹೇಳಿದ್ರು, ತಿನ್ನುವುದರಿಂದ ಕೆಟ್ಟು ಹೋಗಲ್ಲ, ನಿಮ್ಮ ಹೃದಯದಿಂದ ಬರುವ ಆಲೋಚನೆಗಳಿಂದ ಕೆಟ್ಟು ಹೋಗುತ್ತೇನೆ. ಇವತ್ತು ಎಲ್ಲೆಲ್ಲೋ ಹೇಗೆಗೋ ಬದುಕ್ತಾ ಇದ್ದಾರೆ. ದುಡ್ಡು ಮುಖ್ಯ ಅಲ್ಲ, ಜೀವ ಮುಖ್ಯ. ಯೇಸು ಹೇಳಿದ್ರು, ಲೋಕವನ್ನೆಲ್ಲ ನೀನು ಸಂಪಾದನೆ ಮಾಡಿದ್ರು ನಿನ್ನ ಪ್ರಾಣ ನಷ್ಟವಾದರೆ ಏನು ಪ್ರಯೋಜನ? ನಾನು ಸಿನಿಮಾ ಆರ್ಕೆಸ್ಟ್ರಾ ಡ್ರಾಮಾದಲ್ಲಿ ಇದ್ದಿದ್ರೆ ನನ್ನೆಲ್ಲವನ್ನು ಹಣದಲ್ಲಿ ಇರ್ತಿದ್ದೆ. ಯಾಕೆಂದ್ರೆ ನಾನು ಪ್ರಕಾಶ್ ರಾಯ್, ಜಗ್ಗೇಶ್ ನಾವೆಲ್ಲ ಒಟ್ಟಿಗೆ ಇದ್ದವರು. ನಾನು ಬಿಟ್ಟು ಬಂದ್ಬಿಟ್ಟೆ. ನನಗೆ ದುಡ್ಡು ಮುಖ್ಯ ಅಲ್ಲ, ನನಗೆ ಕೀರ್ತಿ, ಆ ಕೀರ್ತಿ ಮುಖ್ಯ ಅಲ್ಲ, ನನಗೆ ನನ್ನ ಯೇಸು ಮುಖ್ಯ, ಪವಿತ್ರಾತ್ಮರ ಮುಖ್ಯ. ನಾಶವಾಗುತ್ತಿರುವ ಪ್ರಪಂಚಕ್ಕೆ ಯೇಸುವೆ ರಕ್ಷಕ ಅಂತ ಸುವಾರ್ತೆ ಸಾರೋದು ಇಷ್ಟ. 35 ವರ್ಷದಿಂದ ಸುವಾರ್ತೆ ಸಾರ್ತಾ ಇದ್ದೇನೆ. ನನ್ನ ಕೆಲಸಲ ಎಲ್ಲರೂ ಕೈಬಿಟ್ಟ ಅವಸ್ಥೆಯಲ್ಲಿ ಬರ್ತೀನಿ ನಾವು. ಲಾಕ್ಡೌನ್ ಆದಾಗ, ಕೊರೋನಾ ಬಂದಾಗ, ಯಾರು ಎಲ್ಲಿ ಏನು ಮಾಡೋದು ಗೊತ್ತಿಲ್ಲ ಅವಸ್ಥೆ ಬಂದಾಗ ನನ್ನ ಯೇಸು ನನ್ನನ್ನು ಕೈ ಬಿಡಲಿಲ್ಲ. ನಾನು ಎಲ್ಲರನ್ನ ಕ್ಷಮಿಸಿದೆ, ಎಲ್ಲರನ್ನ ಪ್ರೀತಿಸಿದೆ, ಕೆಲವರಿಗೆ ಮಾತ್ರ ಕೈ ಹಿಡಿದು ಮೇಲೆ ಕೆತ್ತಿದೆ. ಎಲ್ಲರೂ ಒಂದೊಂದು ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋದರು. ಎಲ್ಲರೂ, ಉಂಡ್ಯ, ತಿಂದ್ಯ, ಹೇಗಿದ್ದೀಯಾ, ಎಲ್ಲಿದ್ದೀರಾ ಕೇಳೋರು ಇಲ್ದಂಗಾಯಿತು. ನನ್ನ ನಿಮಿತ್ತ ಜನರು ನಿಮ್ಮನ್ನು ದೂರುವರು, ಯೇಸು ಹೇಳಿದ್ರು. ಅದು ಅವಸ್ಥೆ ಬಂತು, ಬಿಡಲಿಲ್ಲ ನಾನು. ಕೊರೋನಾ ಟೈಮ್ನಲ್ಲೂ ಕೂಡ ರೆಕಾರ್ಡ್ ಮಾಡಿದೆ. ದೇವರ ವಾಕ್ಯ ಯೇಸು ಅಂತ ಒಂದು ಹೊಸ ಕ್ಯಾಸೆಟ್ ಆಲ್ಬಮ್ ಮಾಡಿದ್ವಿ. ನಂತರ ದುಡ್ಡಿರಲಿಲ್ಲ, ನನ್ನ ಸ್ನೇಹಿತರು ಕೊಟ್ಟ 5,000 10,000 ಎಲ್ಲ ಸೇರಿಸಿ ನನಗೆ ಅಲ್ಲಿ ಇಲ್ಲಿ ಹೋದಾಗ ಕೊಡುವ ಕಾಣಿಕೆಯನ್ನು ಸೇರಿಸಿ ನಾವು ರೆಕಾರ್ಡ್ ಮಾಡಿದ್ವಿ. 2 ಲಕ್ಷ 3 ಲಕ್ಷ ಬೇಕು ನಮಗೆ. ಹಲವಾರು ಕಡೆ ಅಪಪ್ರಚಾರ ಮಾಡಿದ್ರು, ಟಿಕೆ ಜಾರ್ಜ್ ಒಂದು ಧ್ಯಾನಕ್ಕೆ 100,000 ತಗೊಳ್ತಾರೆ ಅಂತ. ಇದುವರೆಗೂ ನಾನು ದುಡ್ಡೇ ಕೇಳಿಲ್ಲ. ಫಾದರ್ಗಳು ಕವರ್ನಲ್ಲಿ ಇಟ್ಟು ನನ್ನ ಖರ್ಚಿಗೆ, ಪೆಟ್ರೋಲ್ ಖರ್ಚಿಗೆ, ಡ್ರೈವರ್ ಖರ್ಚಿಗೆ ಕೊಟ್ಟರೆ ಅದನ್ನು ತಗೊಳ್ತಿದ್ದೆ. ಆದರೆ ಬೇಕು ಅಂತ ಅಪಪ್ರಚಾರ ಮಾಡಿದ್ರು. ಎರಡನೇ ಅಪಪ್ರಚಾರ ಮಾಡಿದ್ರು, ಟಿಕೆ ಜಾರ್ಜ್ ಬುಕ್ ಮಾಡಬೇಕು ಅಂದರೆ 2 ವರ್ಷ 3 ವರ್ಷದ ಮುಂಚೆನೆ ಬುಕ್ ಮಾಡಬೇಕು. ಅದೊಂದು ಅಪಪ್ರಚಾರ ಮಾಡಿದ್ರು. ನಾನು ಅವರು ಏನು ಮಾಡುತ್ತಿರುವರು ಅವರ ಹಿರಿಯರು ಅವರನ್ನು ಮನ್ನಿಸಿ ಅಂತ ಪ್ರೇಯರ್ ಮಾಡಿದೆ. ನಾನು ದೇವರಿಗೇನು ಕಮ್ಮಿ ಮಾಡಲಿಲ್ಲ. ನನ್ನನ್ನು ಸೃಷ್ಟಿ ಮಾಡಿದ ದೇವರು, ನನ್ನನ್ನು ಕರೆದ ದೇವರು ಕೊರತೆ ಮಾಡಲಿಲ್ಲ, ತುಂಬಿ ತುಳುಕಲಿಲ್ಲ, ಕೊರತೆ ಆಗಲಿಲ್ಲ, ಕೊಡುವ ಹಾಗೇನೆ ಇಟ್ಕೊಂಡ್ರು. 35 ವರ್ಷದಿಂದ ಯಾವ ಕೆಲಸನೂ ನಾನು ಮಾಡಿಲ್ಲ, ಸುವಾರ್ತೆ ಒಂದು ಬಿಟ್ಟು. ಆ ಸುವಾರ್ತೆಯಲ್ಲೇ ಅವರಿವರು ಕೊಡುವ ಕಾಣಿಕೆಯಲ್ಲಿ ತುಂಬ ಸಂತೋಷವಾಗಿದ್ದೇನೆ. ನನಗೊಂದು ಸೈಟ್ ಇಲ್ಲ, ನನಗೆ ಮನೆ ಸ್ವಂತವಾಗಿಲ್ಲ, ಕಾರ್ ಇದೆ ಅದು ಫಾದರ್ದು, ನಂದು ಅಂತ ಇರೋದು ಯೇಸು ಒಬ್ಬರೇ, ನೀವು ಇವೆಲ್ಲ ಇದ್ದೀರ. ಆ ನಂಬಿಕೆಯಲ್ಲಿ ನಮ್ಮ ಮುಂದೆ ಹೆಜ್ಜೆ ಇಡ್ತಾ ಇರೋದು, ನಾನು ಪ್ರೇಯರ್ ಮಾಡ್ತಾ ಇರೋದು, ದೇವರು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ, ತಂದೆ ತಾಯಿಯನ್ನು ಕಡೆಗಣಿಸಬೇಡಿ. 600 ಕೋಟಿ 800 ಕೋಟಿ ಜನರಲ್ಲಿ ಒಂದೇ ತಂದೆ ಒಂದೇ ತಾಯಿ, ಅವರನ್ನು ದೂರ ಮಾಡಬೇಡಿ. ಕಾಮಕ್ಕೆ, ಮೋಹಕ್ಕೆ, ಲೋಕದ ಆಕರ್ಷಣೆಗೆ ಒಳಗಾಗಿ ನಿಮ್ಮ ಹೆತ್ತವರನ್ನ ಕಳ್ಕೋಬೇಡಿ, ಮತ್ತೆ ಸಿಗಲ್ಲ. ಹೆಂಡತಿ ಸತ್ರ ಇನ್ನೊಂದು ಹೆಂಡತಿ ಸಿಗ್ತಾಳೆ, ಗಂಡ ಸತ್ರ ಇನ್ನೊಂದು ಗಂಡ ಸಿಗ್ತಾರೆ, ಬಾಯ್ ಫ್ರೆಂಡ್ ಸತ್ರ ಇನ್ನೊಬ್ಬ ಬಾಯ್ ಫ್ರೆಂಡ್ ಸಿಗ್ತಾರೆ, ಅಪ್ಪ ಸತ್ರ ಮತ್ತೆ ಸಿಗಲ್ಲ. ಇದು 4ನೇ ಕಟ್ಟಲೆ, ನಿನ್ನ ತಂದೆ ತಾಯಿಯನ್ನು ಗೌರವಿಸು, ದೀರ್ಘಕಾಲ ಬದುಕ್ತೀಯ. ಜಾರ್ಜ್ ವಾಷಿಂಗ್ಟನ್ ಇನ್ನೂ ಬದುಕಿದ್ದಾರೆ, ಪುಸ್ತಕಗಳ ಮೂಲಕ, ಚರಿತ್ರೆಯ ಮೂಲಕ ಬದುಕಿದ್ದಾರೆ. ದೇವ್ ಒಂದು ಪ್ರೇಯರ್ ಮಾಡೋಣ. ಯೇಸುವೆ, ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವದಿಸಿ, ಎಲ್ಲ ಕೇಡುಗಳಿಂದ ಕಾಪಾಡಿ,
ಇದನ್ನು ವೀಕ್ಷಿಸುತ್ತಿರುವವರ ದೇಹದಲ್ಲಿರುವ ಎಲ್ಲ ರೋಗ ಬಾಧೆಗಳು ಪೀಡೆ ಪಿಶಾಚಿಯ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲು. ಎಲ್ಲ ಅಂಧಕಾರ ಶಕ್ತಿಗಳು, ಮಠಮಂತ್ರ ಶಕ್ತಿಗಳು, ಅಸೂಯ ಶಕ್ತಿಗಳು, ಅಹಂಕಾರದ ಶಕ್ತಿಗಳು ರೋಗವಾಗಿ ಇವರ ದೇಹದಲ್ಲಿದ್ದರೆ ಯೇಸುನಾಮದಲ್ಲಿ ಬಿಟ್ಟು ತೊಲಗಿ ಸುಟ್ಟು ಬೂದಿಯಾಗಲು. ಯೇಸುನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಂದು ಕಣ್ಣಿಗೆ ನೀರು ಬರುವ ಒಬ್ಬ ವ್ಯಕ್ತಿಯನ್ನ, ಒಂದು ಸಹೋದರಿಯನ್ನ ದೇವರು ಸೌಖ್ಯಪಡಿಸ್ತಾರೆ. ಅದೇ ತರ ಕಾಲಿನ ಪಾದದಲ್ಲಿ ಊದ್ಕೊಂಡಿರುವ ಒಂದು ಮಗಳಿಗೆ ದೇವರು ಸೌಖ್ಯ ಕೊಡ್ತಾ ಇದ್ದಾರೆ. ಎಲ್ಲರಿಗಾಗಿ ಪ್ರಾರ್ಥಿಸ್ತೇನೆ. ತಪಸ್ಸು ಕಾಲ, ಒಳ್ಳೆಯ ಕಾಲ, ಪ್ರಾರ್ಥಿಸುವ ಕಾಲ, ಪ್ರಾರ್ಥಿಸಿರಿ. ಅಂದ ಹಾಗೆ ದುಂದುಗಾರ ಮಗ ಸಿನಿಮಾ ನಿಮ್ಮ ತಲೆಯಲ್ಲಿರಲಿ, ಅದಕ್ಕಾಗಿ ಪ್ರಾರ್ಥಿಸಿರಿ. 15 ಲಕ್ಷದ ಮೊತ್ತ ಬೇಕಾಗಿದೆ. ಯಾರಾದರೂ ಶ್ರೀಮಂತರು ದೇವರ ಮಹಿಮೆಗಾಗಿ ಮುಂದೆ ಬರೋರು ಆದಷ್ಟು ಬೇಗ ಬರಲಿ. ಎಡಿಟಿಂಗ್ ಕೆಲಸ ನಡೀತಾ ಇದೆ. ಇನ್ನು ವಾಯ್ಸ್ ಡಬ್ಬದು ಇದು ಎಲ್ಲ ಇದೆ. ನನಗಾಗಿ ಪ್ರಾರ್ಥಿಸಿರಿ. ಯೇಸು ನಾಮದಲ್ಲಿ ಐ ಲವ್ ಯು.